ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಹೊಸ ಪಕ್ಷವನ್ನ ಘೋಷಣೆ ಮಾಡುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕೆಸಿಆರ್ ಹೊಸ ರಾಷ್ಟ್ರೀಯ ಪಕ್ಷದ ಘೋಷಣೆಯನ್ನ ಮಾಡುವವರಿದ್ದಾರೆ. ತೆಲಂಗಾಣ ರಾಷ್ಟ್ರ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ರಾವ್ ತೆಲಂಗಾಣದ ಮುಖ್ಯಮಂತ್ರಿಗಳು ಕೂಡ ಹೌದು. ಅವರು ಭಾರತ ರಾಷ್ಟ್ರ ಸಮಿತಿ ಹೆಸರಿನ ಹೊಸ ಪಕ್ಷದ ಘೋಷಣೆಗೆ ಸದ್ಯ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಹೊಸ ಪಕ್ಷದ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಅಧಿಕೃತವಾಗಿ ಪ್ರವೇಶವನ್ನ ಮಾಡಿದ್ದಾರೆ. ಇದೇ ಬುಧವಾರ ಮಧ್ಯಾಹ್ನ 1 ಗಂಟೆ 19 ನಿಮಿಷಕ್ಕೆ ಸರಿಯಾಗಿ ಹೊಸ ಪಕ್ಷವನ್ನ ಘೋಷಣೆ ಮಾಡುವವರಿದ್ದಾರೆ. ಕೆ ಚಂದ್ರಶೇಖರ್ ರಾವ್ ಪರಿಷತ್ ಸದಸ್ಯರು ಹಾಗೆ ಜಿಲ್ಲಾಧ್ಯಕ್ಷರ ಜೊತೆಗೆ ಕೆಸಿಆರ್ ಈಗಾಗಲೇ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಬಿಆರ್ಎಸ್ ಪಾರ್ಟಿಯನ್ನ ಆದಷ್ಟು ಶೀಘ್ರದಲ್ಲಿ ಘೋಷಣೆ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿಗಳು ಇಷ್ಟು ದಿನ ಹರಿದಾಡ್ತಾ ಇತ್ತು. ಅದಕ್ಕಾಗಿ ಚಂದ್ರಶೇಖರ್ ರಾವ್ ಅವರು ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿಯನ್ನ ಕೊಟ್ಟು ಮುಖ್ಯಮಂತ್ರಿಗಳನ್ನ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭೇಟಿಯಾಗಿ ಅಲ್ಲಿ ಬೆಂಬಲವನ್ನ ಪಡೆಕೊಂಡು ಒಂದು ಅಖಾಡವನ್ನಂತೂ ಸಿದ್ಧ ಮಾಡ್ಕೊಂಡಿದ್ರು. ಈಗ ಅಧಿಕೃತವಾಗಿ ಪಕ್ಷ ಘೋಷಣೆಯ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ 2024 ರ ಲೋಕಸಭಾ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಬಿಆರ್ಎಸ್ ಪಕ್ಷದ ಮೂಲಕ ಎಂಟ್ರಿ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಚಂದ್ರಮೋಹನ್ ಹೌದು ವಿದ್ಯಾ, ಖಂಡಿತವಾಗೂ ಕೂಡ ತೆಲಂಗಾಣದ ಸಿಎಂ ಕೆಸಿಆರ್ ಅವರಿಗೂ ಕೂಡ ರಾಷ್ಟ್ರ ರಾಜಕಾರಣದ ಆಕಾಂಕ್ಷೆ ಇದೆ ಮತ್ತು ಆಸೆ ಕನಸುಗಳು ಕೂಡ ಇವೆ. ಅದನ್ನು ಈಡೇರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಲಿಕ್ಕೆ ತಮ್ಮ ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷದ ಹೆಸರನ್ನು ಬದಲಾವಣೆಯನ್ನು ಮಾಡಿ ಭಾರತ ರಾಷ್ಟ್ರ ಸಮಿತಿ ಅಂತೇಳಿ ಹೊಸ ಪಕ್ಷದ ಹೆಸರನ್ನು ಈಗ ಅಧಿಕೃತವಾಗಿ ನಾಡಿದ್ದು ಬುಧವಾರ ಮಧ್ಯಾಹ್ನ 1 ಗಂಟೆ 19 ನಿಮಿಷಕ್ಕೆ ಘೋಷಣೆಯನ್ನು ಮಾಡಲಿದ್ದಾರೆ. ದಸರಾ ಹಬ್ಬದ ದಿನವೇ ಹೊಸ ಪಕ್ಷದ ಹೆಸರನ್ನು ಘೋಷಣೆ ಮಾಡುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಕೆಸಿಆರ್ ಅವರು ಕೂಡ ಪ್ರವೇಶವನ್ನು ಮಾಡಲಿದ್ದಾರೆ. ಮುಖ್ಯವಾಗಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಪಕ್ಷ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫೈಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಈಗ ಕೆಸಿಆರ್ ಅವರು ಕೂಡ ರಾಷ್ಟ್ರ ರಾಜಕಾರಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಇದಕ್ಕಾಗಿನೇ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಕೆಸಿಆರ್ ಅವರು ಕೂಡ ನಡೆಸಿಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಪ್ರಾದೇಶಿಕ ಪಕ್ಷಗಳ ನಾಯಕರನ್ನು ಭೇಟಿಯಾಗಿ ಅವರ ವಿಶ್ವಾಸ ಮತ್ತು ಸ್ನೇಹವನ್ನು ಗಳಿಸತಕ್ಕಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟು ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ರು. ಬಿಹಾರಕ್ಕೆ ಭೇಟಿ ಕೊಟ್ಟು ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ರು ಮತ್ತು ದೆಹಲಿನಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರ ಜೊತೆಗೂ ಕೂಡ ಭೇಟಿಯನ್ನು ಆಗಿದ್ರು ಮತ್ತು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ. ಈಗ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳ ನಾಯಕರ ಬೆಂಬಲವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಕೆಸಿಆರ್ ಅವರು ಈಗ ರಾಷ್ಟ್ರ ರಾಜಕಾರಣವನ್ನು ಪ್ರವೇಶಿಸಲಿಕ್ಕೆ ಏನು ಕಾರಣ ಅಂತ ಅಂದರೆ ಈಗ ತೆಲಂಗಾಣ ರಾಜ್ಯದಲ್ಲೂ ಕೂಡ ಬಿಜೆಪಿ ಪಕ್ಷ ಭದ್ರವಾಗಿ ನೆಲೆಗೂರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ತೆಲಂಗಾಣದಲ್ಲಿ ಈಗ ದಿನೇ ದಿನೇ ಕಾಂಗ್ರೆಸ್ ದುರ್ಬಲ ಆಗ್ತಾ ಇದೆ. ಅಲ್ಲಿ ಆ ಸ್ಥಾನವನ್ನು ಬಿಜೆಪಿ ಆಕ್ರಮಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ತಮ್ಮ ತವರು ರಾಜ್ಯದಲ್ಲೇ ತಮಗೆ ಫೈಟನ್ನು ಕೊಡಲಿಕ್ಕೆ ಬಿಜೆಪಿ ಪ್ರಯತ್ನವನ್ನು ಮಾಡ್ತಾ ಇರೋದು ಕೆಸಿಆರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕಾರಣಕ್ಕಾಗಿಯೇ ರಾಷ್ಟ್ರ ಮಟ್ಟದಲ್ಲೇ ತಾವು ಬಿಜೆಪಿಯನ್ನು ಸೋಲಿಸಬೇಕು, ಬಿಜೆಪಿಗೆ ಪರ್ಯಾಯವಾಗಿ ತಮ್ಮ ಪಕ್ಷವನ್ನು ಬೆಳೆಸಬೇಕು ಮತ್ತು ತಾವು ಕೂಡ ಬಿಜೆಪಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪರ್ಯಾಯ ನಾಯಕರಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅನ್ನುವ ಒಂದು ಆಸೆ ಆಕಾಂಕ್ಷೆ ಕೆಸಿಆರ್ ಅವರಿಗೂ ಕೂಡ ಇದೆ. ಈ ಕಾರಣಕ್ಕಾಗಿ ಈಗ ತಮ್ಮ ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷವನ್ನೇ ಈಗ ಭಾರತ ರಾಷ್ಟ್ರ ಸಮಿತಿ ಅಂತ ಬದಲಾವಣೆಯನ್ನು ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗ ತಮ್ಮ ಪಕ್ಷದ ಎಂಎಲ್ಎಗಳು, ಎಂಪಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳಿಗೆ ಮತ್ತು ಕ್ಯಾಬಿನೆಟ್ ಸಚಿವರಿಗೆ ಎಲ್ರಿಗೂ ಕೂಡ ಕೆಸಿಆರ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಹೈದರಾಬಾದ್ನಲ್ಲಿ ತೆಲಂಗಾಣ ರಾಷ್ಟ್ರ ಸಮಿತಿಯ ಪಕ್ಷದ ಎಂಎಲ್ಎಗಳು, ಎಂಪಿಗಳು ಮತ್ತು ಪಕ್ಷದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಜಿಲ್ಲಾಧ್ಯಕ್ಷರ ಸಭೆಯನ್ನು ನಡೆಸಲಾಗುತ್ತೆ. ಈ ಸಭೆಯಲ್ಲೇ ಭಾರತ ರಾಷ್ಟ್ರ ಸಮಿತಿಯನ್ನು ಹೊಸ ಪಕ್ಷವನ್ನು ಹುಟ್ಟಾಕೋಕ್ಲಿಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಅದಾದ ಬಳಿಕ ಮಾರನೇ ದಿನವೇ ಈ ನಿರ್ಣಯವನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಕೇಂದ್ರ ಚುನಾವಣಾ ಆಯೋಗದಲ್ಲಿ ಹೊಸ ಪಕ್ಷವಾಗಿ ಭಾರತ ರಾಷ್ಟ್ರ ಸಮಿತಿಯನ್ನು ನೋಂದಾವಣೆ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಕೆಸಿಆರ್ ಅವರು ಮತ್ತು ಅವರ ತಂಡ ನಡೆಸುತ್ತೆ. ತಮ್ಮ ಪಕ್ಷದ ಚುನಾವಣಾ ಚಿಹ್ನೆಯಾಗಿ ಈಗಿರ್ತಕ್ಕಂತಹ ಕಾರ್ನ ಚಿಹ್ನೆಯನ್ನೇ ಪಡೆಯಬೇಕು ಮತ್ತು ಪಕ್ಷದ ಪಿಂಕ್ ಕಲರನ್ನೇ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಕೆಸಿಆರ್ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಈಗ ಕೆಸಿಆರ್ ಅವರ ಮುಂದಿನ ಪ್ಲಾನ್ ಏನು ಅಂತ ಅಂದರೆ, ಭಾರತ ರಾಷ್ಟ್ರ ಸಮಿತಿಯನ್ನು ಘೋಷಣೆ ಮಾಡಿದ ಬಳಿಕ ಡಿಸೆಂಬರ್ 9 ತಾರೀಕು ದೆಹಲಿಯಲ್ಲಿ ಒಂದು ರಾಷ್ಟ್ರೀಯ ಸಮಾವೇಶವನ್ನು ನಡೆಸಬೇಕು. ಈ ಸಮಾವೇಶಕ್ಕೆ ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷದ ನಾಯಕರನ್ನು ಕೂಡ ಆಹ್ವಾನ ಮಾಡಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 9 ಯಾಕೆ ಅಂದರೆ, ಡಿಸೆಂಬರ್ 9 ತಾರೀಕಿನ ಈ ಹಿಂದೆ UPA ಸರ್ಕಾರ ತೆಲಂಗಾಣ ರಾಜ್ಯ ರಚನೆಗೆ ತನ್ನ ಅನುಮೋದನೆಯನ್ನು ಕೊಟ್ಟಿತ್ತು, ಒಪ್ಪಿಗೆಯನ್ನು ಕೊಟ್ಟಿತ್ತು. ಹಾಗಾಗಿ ಡಿಸೆಂಬರ್ 9 ರಂದೇ ಹೊಸ ಪಕ್ಷದ ರಾಷ್ಟ್ರೀಯ ಸಮಾವೇಶವನ್ನು ದೆಹಲಿಯಲ್ಲಿ ನಡೆಸಲಿಕ್ಕೆ ಕೆಸಿಆರ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಕರೀಂನಗರದಲ್ಲೂ ಕೂಡ ಒಂದು ಸಮಾವೇಶವನ್ನು ನಡೆಸಲಾಗುತ್ತೆ. ಈ ಮೂಲಕವಾಗಿ ಮುಂದೆ ನಡೀತಕ್ಕಂಥ ರಾಜ್ಯಗಳ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ತೆಲಂಗಾಣ ಮಾತ್ರ ಅಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಈಗ ಕೆಸಿಆರ್ ಅವರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ JDS ಪಕ್ಷದೊಂದಿಗೆ ಕೆಸಿಆರ್ ಅವರು ಗಡಿಭಾಗಗಳಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂತಹ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಕರ್ನಾಟಕದ ಗಡಿಭಾಗದಲ್ಲಿ ತೆಲುಗು ಪ್ರಭಾವ ಇದೆ. ಆ ತೆಲುಗು ಪ್ರಭಾವ ಇರತಕ್ಕಂತಹ ಪ್ರದೇಶ
ಪ್ರದೇಶಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನು ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೆಸಿಆರ್ ಕರ್ನಾಟಕದಲ್ಲೂ ಕೂಡ ಮಾಡಬಹುದು. ವಿದ್ಯಾ ಹಾಂಗ್ಯೂ ಚಂದ್ರಮೋಹನ್ ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.